ಲಾಕ್ಡೌನ್ನಿಂದಾಗಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಏರುಪೇರು ಉಂಟಾಗಿದ್ದು ಹಲವು ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಶೈಕ್ಷಣಿಕ ತರಗತಿಗಳನ್ನು ಸಹ ಕೆಲವೆಡೆ ಸ್ಥಗಿತಗೊಳಿಸಲಾಗಿದೆ. ಆದರೆ ಈ ಮಧ್ಯೆ ಮಣಿಪಾಲ ಡೀಮ್ಡ್ ವಿಶ್ವವಿದ್ಯಾಲಯ ಆನ್ಲೈನ್ ತರಗತಿ ನಡೆಸುತ್ತಿರುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಿಕೊಟ್ಟಿದೆ. ಆನ್ಲೈನ್ ವೇದಿಕೆಗಳಾದ ಝೂಮ್ ಆಪ್, ಸ್ಕೈಪ್, ಮೈಕ್ರೋಸಾಫ್ಟ್ ಟೀಮ್ ಸೇರಿದಂತೆ ವಿವಿಧ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಬೋಧನಾ ಚಟುವಟಿಕೆಗಳನ್ನು ನೀಡಲಾಗುತ್ತಿದೆ. Postgraduate students. So, in my opinion, I feel online classes are definitely a useful tool in this current situation, especially when face-to-face communication is not possible. Online classes are going very smoothly. We were apprehensive initially, but it is going really well. Intimation of online classes during lockdown was a ray of hope. ಈ ಕುರಿತು ಮಣಿಪಾಲ ವಿಶ್ವವಿದ್ಯಾಲಯದ ನವಿದಾ ಫರ್ನಾಂಡಿಸ್, ಆನ್ಲೈನ್ ತರಗತಿಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲು ಸಹಕಾರಿಯಾಗಿವೆ, ನಿಗದಿತ ಸಮಯದಲ್ಲಿ ಪಠ್ಯಕ್ರಮಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿದೆ ಎಂದು ಮಾಹಿತಿ ನೀಡಿದರು. And it's turning out to be pretty interesting because right now we have better discussions and more time for interactions than our regular classes. ಸಹ ಪ್ರಾಧ್ಯಾಪಕ ಸೆಂಥಿಲ್ ಕುಮಾರ್, ಲಾಕ್ಡೌನ್ನಿಂದಾಗಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಮುಂದುವರೆಸಲು ಆನ್ಲೈನ್ ವೇದಿಕೆಗಳಾದ ಸ್ಕೈಪ್, ಝೂಮ್, ಗೂಗಲ್ ಮತ್ತಿತರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಬೋಧಿಸಲಾಗುತ್ತಿದೆ. ಇದರಿಂದ ಲಾಕ್ಡೌನ್ ನಡುವೆಯೂ ವಿದ್ಯಾರ್ಥಿಗಳ ಜೊತೆ ಉತ್ತಮ ಸಂಪರ್ಕ ಸಾಧಿಸಲು ಸಾಧ್ಯವಾಗಿದೆ ಎಂದರು. ನಾವು ಮಕ್ಕಳೊಟ್ಟಿಗೆ ಇನ್ನೂ ಸ್ವಲ್ಪ ಕನೆಕ್ಟ್ ಅಲ್ಲಿ ಇರಲಿಕ್ಕೆ ಇದು ಸ್ವಲ್ಪ ಹೆಲ್ಪ್ ಆಗ್ತದೆ ನಮಗೆ. ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ ವಿಶ್ವವಿದ್ಯಾಲಯದ ಅರುಣ್ ಮಯ್ಯರ್, ಮಣಿಪಾಲ ವಿಶ್ವವಿದ್ಯಾಲಯದಲ್ಲಿ 20ಕ್ಕೂ ಹೆಚ್ಚು ದೇಶಗಳ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಆನ್ಲೈನ್ ತರಗತಿಗಳಿಂದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ತಾವು ಇರುವ ಸ್ಥಳದಿಂದಲೇ ಅಧ್ಯಯನ ಮಾಡಬಹುದಾಗಿದೆ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭ ಶಿಕ್ಷಣವನ್ನು ಇದ್ದಾರೆ. ಅಂತಹ ಸಮಯದಲ್ಲಿ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಿನ ಮೂಲಕ ನಾವು ಈ ಎಲ್ಲಾ ವಿದ್ಯಾರ್ಥಿಗಳನ್ನ ನಾವು ಆನ್ಲೈನ್ ಮೂಲಕ ವರ್ಚುವಲಿ ಅವರನ್ನ ಸಂಪರ್ಕಿಸಿ ನಮ್ಮ ಶಿಕ್ಷಕರು ಅವರಿಗೆ ಈ ಟೀಚಿಂಗ್ ಅಥವಾ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ.